ನಾನು ಇಲ್ಲಿ ಗೆಸ್ಟ್ ಮಾತ್ರ, ನಾನು ಟೀಮಿನ ಒಂದು ಭಾಗ ಅಲ್ಲ, ಆದರೂ ಇವತ್ತು ಟೀಮಿನ ಒಂದು ಭಾಗ ಆಗಿದ್ದೀನಿ. ಅವರು ಹೇಳಿದಾಗೆ ಕರಾವಳಿಯನ್ನ ಟೀಸರ್ ಫಸ್ಟ್ ನೋಡಿದಾಗ ತುಂಬ ಇಂಪ್ರೆಸಿವ್ ಆಗಿತ್ತು, ತುಂಬ ಚೆನ್ನಾಗಿತ್ತು. ಫಸ್ಟ್ ಪೋಸ್ಟರ್ ಕೊಟ್ಟಾಗಲೂ ಅಷ್ಟೇ, ಆ ಪೋಸ್ಟರ್ ನೋಡಿದಾಗಲೂ ತುಂಬ ಖುಷಿ ಆಯಿತು. ಪ್ರಜ್ವಲ್ಗೆ ಹೇಳಿದೆ ತುಂಬ ಚೆನ್ನಾಗಿದೆ ಕಣ, ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡ್ತೀನಿ ನಾನು ಗುರು ಅಂತೇಳಿ. ಅಷ್ಟೇ ಅಲ್ಲ, ಆ ಟೀಸರು ಪೋಸ್ಟರ್ ಬಂದಾದಮೇಲೆ ನಾನು ಸುಮಾರು ಅಲ್ಲಿ ಇಲ್ಲಿ ಸಿನಿಮಾಗಳಲ್ಲಿ ಕೆಲಸ ಮಾಡ್ತಿರ್ತೀನಲ್ಲ, ನಾನು ಹೋಗಿದ್ದ ಕಡೆ ಎಲ್ಲ ನನ್ನ ಜೊತೆಯಲ್ಲಿ ಕೆಲಸ ಮಾಡ್ತಕ್ಕಂಥ ನಿರ್ದೇಶಕರು, ಸಂಗೀತ ನಿರ್ದೇಶಕರು, ಕ್ಯಾಮ್ರಾಮನ್ಗಳು ಎಲ್ಲರೂ ಅದ್ರ ಬಗ್ಗೆ ಏನೋ ಮಾತಾಡ್ತಿದ್ರು, ಸರ್ ಪ್ರಜ್ವಲ್ದು ಡಿಸೈನ್ ತುಂಬ ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಅಂದರೆ ಚಿತ್ರರಂಗದಲ್ಲೇ ಆ ಥರದ ಒಂದು ಹವಾ ಹುಟ್ಟಿದೆ ಅಂತ ಹೇಳಿದ್ರೆ ಖಂಡಿತಗಳು ಗುರು ಅವರು ಹೊರಟಿರ್ತಕ್ಕಂಥ ದಾರಿ ಸುಗಮವಾಗಿದೆ, ಕರೆಕ್ಟ್ ಚಾಯ್ಸೇ ಮಾಡಿದ್ದಾರೆ ಅಂತ ಅನಿಸುತ್ತೆ ನನಗೆ. ಆಲ್ ದಿ ಬೆಸ್ಟ್ ಗುರು ಆ್ಯಂಡ್ ಪ್ರಜ್ವಲ್ಗೂ ಡೆಫಿನೆಟ್ಲಿ ಇಟ್ ಇಸ್ ಅ ವೆರಿ ವೆರಿ ಡಿಫ್ರೆಂಟ್ ಟೈಪ್ ಆಫ್ ಫಿಲಮ್. ಅವನಲ್ಲಿರ್ತಕ್ಕಂಥ ಪ್ರತಿಭೆ ತೋರಿಸ್ಕೊಡೋದಕ್ಕೆ ಅವನಿಗೆ ಸಾಕಷ್ಟು ಅವಕಾಶಗಳು ಬಂದಿದೆ. ಇದು ಅದು ಎಲ್ಲದಕ್ಕಿಂತ ಉತ್ತಮವಾಗಿ ಅಥವಾ ವಿಭಿನ್ನವಾಗಿದೆ ಅಂತ ನಂಗೆ ಅನಿಸುತ್ತೆ. ಅದಕ್ಕೆ ನ್ಯಾಯ ಒದಗಿಸ್ತಾರೆ ಪ್ರಜ್ವಲ್ ಅನ್ನೋ ನಂಬಿಕೆ ನಮ್ಮ ನಿರ್ದೇಶಕರಿಗೂ ಇದೆ, ನಮ್ಮ ನಿರ್ಮಾಪಕರು ಮಂಜು ಅವ್ರಿಗೂ ಇದೆ, ಎಲ್ರಿಗೂ ಇದೆ, ಹಾಗೆ ನನಗೂ ಆ ನಂಬಿಕೆ ಇದೆ. ಆಲ್ ದಿ ಬೆಸ್ಟ್ ಪ್ರಜ್ವಲ್, ಡೂ ವೆಲ್. ಇನ್ನು ಇಡೀ ಚಿತ್ರತಂಡಕ್ಕೆ ಶುಭಾರಿಸ್ತೇನೆ. ನಮ್ಮ ಸಚಿನ್ ಬಸ್ರವರು ಇತ್ತೀಚೆಗೆ ಭಾಳ ಚೆನ್ನಾಗಿ ಮ್ಯೂಸಿಕ್ ಮಾಡ್ತಿದ್ದಾರೆ. ನನ್ನ ಚಿಕ್ಕ ಮಗನ ಒಂದು ಪಿಕ್ಚರ್ಗೂ ಇತ್ತೀಚೆಗೆ ಒಂದು ಮ್ಯೂಸಿಕ್ ಮಾಡಿದ್ದಾರೆ, ಹಾಡುಗಳು ತುಂಬ ಚೆನ್ನಾಗಿದೆ ಹಾಡುಗಳು. ಇದನ್ನು ಅಷ್ಟೇ ಸೊಗಸಾಗಿ ಮಾಡ್ತೀರ ಅಂಡ್ ನೀವೇ ಆಗಲೇ ಹೇಳಿದ್ರಿ ಕರಾವಳಿ ಆದ್ದರಿಂದ ನನಗೆ ಇದು ಸ್ಪೆಷಲ್ ಆಗುತ್ತೆ, ಬಿಕಾಸ್ ನಾನು ಕರಾವಳಿ ಆದ್ದನಾದ ಖಂಡಿತ ಅದು ನಮ್ಮ ಊರಿನ ಸೊಗಡು ನಮಗೆ ಬಂದಾಗ ಅದರಿಂದ ಹೆಚ್ಚು ರೂಪ ಪಡ್ಕೊಳ್ಳೋಂಥ ಒಂದು ಸಾಧ್ಯತೆಗಳು ಇರುತ್ತೆ. ಡೆಫಿನೆಟ್ಲಿ ದಟ್ ವಿಲ್ ಹ್ಯಾಪನ್. ಒನ್ಸ್ ಅಗೇನ್ ಐ ವಿಶ್ ಆಲ್ ಆಫ್ ಯು ವೆರಿ ವೆರಿ ಬೆಸ್ಟ್ ಅಂಡ್ ಥ್ಯಾಂಕ್ಸ್ ಫಾರ್ ಕಾಲಿಂಗ್ ಮೀ ಟುಡೇ. ಥ್ಯಾಂಕ್ ಯು ಆಲ್, ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್. ಜಾಕ್ ಮಂಜೂರು, ಜಾಕ್ ಮಂಜೂರ್ದು ನಮ್ಮದು ಪರಿಚಯ ಸುಮಾರು ಒಂದು 30 ವರ್ಷದಿಂದ. ಅವರು ಹೊಸದಾಗಿ ನಿರ್ಮಾಪಕರಾಗಿ ಬಂದಾಗಿಂದ ನಾನು ನಾಯಕ ನಟನ ಆದಾಗಿದ್ದೆ, ಆವಾಗಿಂದಲೂ ಕೆಲಸ ಮಾಡಿದ ಜೊತೆಯಲ್ಲಿ. ಮಂಜು ಭಾಳ ಭಾಳ ಡಿಸಿಪ್ಲಿನ್ಡ್ ಪ್ರೊಡ್ಯೂಸರ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು. ಈಸ್ ಬಿಹೇವಿಯರ್ ಇಸ್ ಸೋ ಗುಡ್, ಸೋ ನೈಸ್, ಬಟ್ ಈಸ್ ವೆರಿ ಕ್ಯಾಲ್ಕುಲೇಟಿವ್, ವೆರಿ ಗುಡ್. ಪ್ರತಿಯೊಂದನ್ನು ಅನಲೈಸ್ ಮಾಡಿಯೇ ಒಂದು ಹೆಜ್ಜೆ ನಮ್ಮ ಮುಂದಕ್ಕೆ ಇಡ್ತಾರೆ ಅಂತ ಒಬ್ಬ ನಿರ್ಮಾಪಕರವರು. ಅದಕ್ಕೆ ಇಷ್ಟು ವರ್ಷ ಅವರು ಸ್ಥಿರವಾಗಿ ನಿಂತಿದ್ದಾರೆ ಆ್ಯಂಡ್ ಇತ್ತೀಚೆಗೆ ಚೆನ್ನಾಗಿ ಬೆಳೆದಿದ್ದಾರೆ ಆ್ಯಂಡ್ ಈಸ್ ಬೀನ್ ಸಪೋರ್ಟಿಂಗ್ ಲಾಡ್ ಆಫ್ ಪೀಪಲ್. ದಟ್ ಇಸ್ ಅ ಗ್ರೇಟ್ ಥಿಂಗ್ ಮಂಜು. ನಿಜವಾಗ್ಲು ನಿಮ್ಮಂಥವ್ರು ಸಪೋರ್ಟ್ ಇದ್ರೇ ಯಂಗ್ ಟ್ಯಾಲೆಂಟ್ಸ್ ಹೊರಗೆ ಬರೋದು ಸಾಧ್ಯ ಆಗೋದು. ಅದಕ್ಕೆ ಇವತ್ತೇ ಒಂದು ಉದಾಹರಣೆ ಆಗಿದೆ. ಪ್ಲೀಸ್ ಕೀಪ್ ದಿಸ್ ವರ್ಕ್ ಅಪ್. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ನನಗೆ ಪ್ರಾಣಿಗಳಂದರೆ ತುಂಬ ಇಷ್ಟ. ಅವನ ಹೆಸರು ಸೋಮನಾಥ ಅಂತ. ಸೊ ಅದರಲ್ಲಿ ಎರಡು ಗೆಟಪ್ ಬರುತ್ತೆ. ಮೊದಲನೇ ಗೆಟಪ್ ಸ್ವಲ್ಪ ಅವನಿಗೆ ಮಸ್ಕ ಹೊಡೆದು ಒಂದು ರಿದಮ್ ಸೆಟ್ ಮಾಡಿ ಅವನ ಜೊತೆ ಫ್ರೆಂಡ್ಸ್ ಮಾಡಿಕೊಂಡು ಅದಾಯಿತು. ಆ ಎರಡನೇ ಗೆಟಪ್ಪಲ್ಲಿ ನನಗೆ ಅವನ ಮುಂದೆ ಹೋಗೋದಕ್ಕೆ ಭಯ ಆಗ್ತಿತ್ತು. ಯಾಕಂದರೆ ಅದನ್ನು ನನ್ನನ್ನು ನಾನು ನೋಡಿಕೊಂಡ್ರೇ ನನಗೆ ಭಯ ಆಗ್ತಿತ್ತು. ಮಹಿಷಾಸುರನ ಗೆಟಪ್ಪಲ್ಲಿದ್ದೆ. ಸೊ ಅದರಲ್ಲಿ ಅವನ್ನ ಸ್ವಲ್ಪ ಹ್ಯಾಂಡಲ್ ಮಾಡೋದಕ್ಕೆ ಕಷ್ಟ ಆಯಿತು. ಬಟ್ ಅವ್ನು ನೋಡೋದಕ್ಕೆ ಮಾತ್ರ ಹಾಗೆ ಈಸ್ ಎಕ್ಸ್ಟ್ರೀಮ್ಲಿ ಸಾಫ್ಟ್. ಸೊ ಅವನ ಜೊತೆ ಕೆಲಸ ಮಾಡೋದು ಕಷ್ಟ ಆಗಿಲ್ಲ. ಒಂದು ವಾರ ಕಾಲು ನೋವುತ್ತಿತ್ತು ಅಷ್ಟೇ ಅವನ್ನ ಹ್ಯಾಂಡಲ್ ಮಾಡೋಕ್ಕೆ. ಸೊ ಮಂಜು ಸರ್ ಹೇಳ್ದಂಗೆ ಗುರು ನೋಡೋಕ್ಕೆ ಮಾತ್ರ ಹೀಗೆ ಕೆಲಸ ಹೇಗೆ ತೊಗೋಬೇಕಂತ ಚೆನ್ನಾಗಿ ಗೊತ್ತು. ಅದು ನನಗೆ ಟೀಸರಲ್ಲೇ ನನಗೂ ಅರ್ಥ ಆಗಿದೆ. ಈಗ ಇಂಡಸ್ಟ್ರಿ ಹೇಗೆ ಬೆಳೀತಿದೆ, ನಮ್ಮ ಕನ್ನಡ ಚಿತ್ರರಂಗ ಹೇಗೆ ಬೆಳೀತಿದೆ, ಆಮೇಲೆ ಸಿನಿಮಾ ಏನ ಈಗ ಪರ್ಸ್ಪೆಕ್ಟಿವ್ ಏನಿದೆ ಭಾಳ ಬೇರೆಯೇ ಇದೆ. ಯಾಕಂದರೆ ಈಗ ಎಲ್ರ ಕೈಯಲ್ಲೂ ಮೊಬೈಲಲ್ಲಿ ಪ್ರತಿಯೊಬ್ಬರೂ ವರ್ಲ್ಡ್ ಸಿನಿಮಾ ನೋಡ್ತಾರೆ. ಸೊ ನಾವು ಬರೀ ಇಲ್ಲಿ ಗುದ್ದಾಡ್ತಾಯಿಲ್ಲ, ಅಲ್ಲಿ ಗುದ್ದಾಡ್ತಾ ಇದ್ದೀವಿ. ಸೊ ಪ್ರತಿಯೊಂದನ್ನು ಭಾಳ ಸೂಕ್ಷ್ಮತೆಯಿಂದ ಮಾಡಬೇಕಾಗತ್ತೆ. ಸೊ ಅದೇ ಸೂಕ್ಷ್ಮತೆ ನನಗೆ ಟೀಸರಲ್ಲೇ ನನ್ನ ಟೆಕ್ನಿಕಲ್ ತಂಡ ಅದನ್ನು ಮಾಡಿದ್ದಾರೆ, ಎಲ್ಲರೂ ಮೆಚ್ಚುಗೆ ಪಡ್ತಿದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ನನಗೆ ನೆಮ್ಮದಿ ಇದೆ, ಸಿನಿಮಾ ಹೇಗೆ ಬರುತ್ತೆ ಅಂತ ನನಗೆ ಇನ್ನೂ ಜಾಸ್ತಿ ಕಾನ್ಫಿಡೆನ್ಸ್ ಇದೆ. ಇವಾಗ ಗುರು ಮತ್ತು ನಾನು ಈಗಾಗಲೇ ಒಂದು ಸಿನಿಮಾ ಮಾಡಬೇಕಿತ್ತು, ಹಲವಾರು ಕಾರಣಗಳಿಂದ ಅದು ಆಗಿಲ್ಲ. ಬಟ್ ಅವತ್ತಿಂದ ಗುರು, ಬ್ರೋ ನಾನು ಬರ್ತೀನಿ ವಾಪಸ್, ಒಂದು ಸೂಪರ್ ಕತೆ ಇಟ್ಕೊಂಡು ಬರ್ತೀನಿ ಅಂದರು. ಹಾಗೆ ಬಂದರು. ಕತೆ ನನಗೆ ಭಾಳ ಇಷ್ಟ ಆಯಿತು. ಇತ್ತೀಚೆಗೆ ನೀವು ಹೇಳ್ದಂಗೆ ನನ್ನ ಖುಷಿಗೆ ಸಿನಿಮಾ ಮಾಡಿದ್ರೂ ನನ್ನ ಫ್ಯಾನ್ಸ್, ನನ್ನ ಆಡಿಯನ್ಸ್ ನನ್ನ ಯಾರು ಪ್ರೀತಿ ಮಾಡ್ತಾರೆ ಅವ್ರಿಗೋಸ್ಕರನೇ ಮಾಡ್ತೀನಿ. ಅವ್ರಿಗೆ ಖುಷಿಯಾಗಬೇಕು ಅನ್ನೋದನ್ನು ಮನಸ್ಸಲ್ಲಿ ಇಟ್ಕೊಂಡಿರ್ತೀನಿ. ಕರಾವಳಿ ಖಂಡಿತವಾಗ್ಲೂ ಅಂಥ ಒಂದು ಸಿನಿಮಾ ಆಗುತ್ತೆ ಅಂತ ನಂಬಿದ್ದೀನಿ. ಅಭಿನೂ ಅದ್ಭುತವಾದ ಕೆಲಸ ಮಾಡಿದ್ದಾರೆ, ಸಚಿನ್ನು ಅದ್ಭುತವಾದ ಕೆಲಸ ಮಾಡಿದ್ದಾರೆ. ಈಗ ನಮ್ಮಿಬ್ಬರ ಜೊತೆನೂ ಸಚಿನ್ ಕೆಲಸ ಮಾಡ್ತಿದ್ದಾರೆ. ಆ ಹಾಡುಗಳನ್ನ ಕೇಳಿದ್ದೀನಿ ನಾನು, ಆ ಹಾಡುಗಳು ತುಂಬ ಅದ್ಭುತವಾಗಿ ಬಂದಿದೆ. ಖಂಡಿತವಾಗ್ಲೂ ನಮ್ಮ ಸಿನಿಮಾ ಹಾಡುಗಳು ಚೆನ್ನಾಗಿ ಬರುತ್ತೆ ಅನ್ನೋ ನಂಬಿಕೆ ಇದೆ. ಮಂಜು ಸರ್ ತಂದೆ ಹೇಗೆ ಅಷ್ಟು ವರ್ಷಗಳಿಂದ ಜೊತೆಗಿದ್ದಾರೋ, ನಾನು ಬಂದ ಆಗ ಆಗ್ತಾನೆ ಒಂದು 4-5 ಸಿನಿಮಾ ಮಾಡಿದ್ದೆ. ಸೊ
ಕೋಟೆಯಿಂದ ಜೊತೆಗಿದ್ದೀವಿ. ಆ್ಯಂಡ್ ತಂದೆ ಹೇಳ್ದಂಗೆ ಹಿಸ್ ಕಲ್ಚರ್ ಇಸ್ ಬಿಹೇವಿಯರ್ ಇಸ್ ವಂಡರ್ಫುಲ್. ಇದು ನನ್ನ 40th ಸಿನಿಮಾ ಅದು ಹೇಳೋದು ಮತ್ತೆ. ಸೊ ಖಂಡಿತವಾಗ್ಲೂ ನನಗೆ ಹೇಗೆ ಈ ಸಿನಿಮಾ ಒಂದು ಮೈಲಿಗಲ್ಲಾಗುತ್ತೋ ಖಂಡಿತವಾಗ್ಲೂ ಕನ್ನಡ ಸಿನಿಮಾಲಿ ಕೂಡ ಇದೊಂದು ಮೈಲಿಗಲ್ಲಾಗುತ್ತೆ. ಮಿತ್ರ ಸರ್ ಜೊತೆ ಜಂಬೂ ಸವಾರಿಯಲ್ಲಿ ಕೆಲಸ ಮಾಡಿದ್ದೆ, ಆಗ್ಲಿಂದ ಸ್ನೇಹಿತರು ನಾವಿಬ್ರು. ಅವ್ರ ಜೊತೆ ಕೆಲಸ ಮಾಡೋದಕ್ಕೆ ಬಹಳ ಮಜವಾಗಿರುತ್ತೆ. ಆನ್ ಶೂಟ್ ಆಫ್ ಶೂಟ್ ಎರಡು. ಜಿಜಿ ಅವ್ರ ಜೊತೆ 3rd ಸಿನಿಮಾ, ಅಲ್ಲಿ ಬರವಣಿಗೆಯಲ್ಲಿ ಎಷ್ಟು ಸ್ಟ್ರಾಂಗ್ ಇದ್ರು, ನಟನೆಯಲ್ಲೂ ಅಷ್ಟೇ ಸ್ಟ್ರಾಂಗ್ ಆಗಿದ್ದಾರೆ. ಸೊ ಅಮ್ಮ ಹೇಳಿದ್ರು ಆಗ್ಲೇ ಅಮ್ಮನ ಪಾತ್ರ ಮಾಡಿದ್ರು ಈಗ ಅಜ್ಜಿ ಅಂತ. ಈಗ ಗುರು ಎಲ್ರಿಗೂ ಬೇಕು ಅಂತ ಬಿಳಿ ಕೂದಲು ಬಿಡಿಸಿದ್ದಾರೆ ನಮ್ಮ ಸಿನಿಮಾಗೆ. ಇಲ್ಲ ನೋಡಿದ್ರೆ ಅವ್ರ ಅಜ್ಜಿ ಥರ ಕಾಣಿಸೋದಿಲ್ಲ. ಶ್ರೀಧರ್ ಸರ್, ಈಗ ತಾನೇ ನೀವು ನಮ್ಮ ಚೀತಾ ಸೆಟ್ಟಲ್ಲಿ ಇಬ್ಬರು ಜೊತೆಗೆ ನೋಡಿದ್ದೀರಾ. ನೆಕ್ಸ್ಟ್ ಮುಂದಕ್ಕೆ ಬರೋ ಎಲ್ಲ ಸಿನಿಮಾಗಳಲ್ಲೂ ಜೊತೆಗೆ ಇರ್ತೀವಿ ಖಂಡಿತವಾಗ್ಲೂ. ಸೊ ಈಸ್ ಫ್ಯಾಮಿಲಿ. ಯಾರು ಬಿಟ್ಟಿಲ್ಲ ವಿನೋದ್ ಅವರು ಒಳ್ಳೆ ಸ್ನೇಹಿತರು. ನಾವು ವಿ ಡೂಯಿಂಗ್ ಅ ಫಿಲ್ಮ್ ಟುಗೆದರ್ ಆ್ಯಂಡ್ ಐಮ್ ಶೋರ್ ಇಟ್ ಬಿ ಅ ಬಿಗ್ ಸಕ್ಸಸ್. ಸೊ ಖಂಡಿತವಾಗ್ಲೂ ಕರಾವಳಿ ಒಂದು ಒಳ್ಳೆ ಸಿನಿಮಾ ಆಗುತ್ತೆ. ಒಳ್ಳೆ ಸಿನಿಮಾ ಮಾಡೋ ಪ್ರಯತ್ನ ಮಾಡೇ ಮಾಡ್ತೀವಿ. ಆ್ಯಂಡ್ ನೀವೆಲ್ಲರೂ ಇಲ್ಲಿ ಬಂದಿರೋದಕ್ಕೆ ತುಂಬ ದೊಡ್ಡ ಧನ್ಯವಾದಗಳು. ಆ್ಯಂಡ್ ನನ್ನ ಫ್ಯಾಮಿಲಿ ಇದೆ, ಅವ್ರು ಯಾವಾಗಲೂ ನನಗೆ ದೊಡ್ಡ ಸಪೋರ್ಟ್. ಅವರಿಲ್ಲದೆ ಏನು ನಾನು ಸ್ಟಾರ್ಟ್ ಮಾಡಲ್ಲ. ಸೊ ಅವರಲ್ಲಿರೋದು ಇನ್ನೂ ಬಹಳ ಖುಷಿ. ಸೊ ಬಂದಿರೋ ಎಲ್ರಿಗೂ ಮತ್ತೊಮ್ಮೆ ಥ್ಯಾಂಕ್ ಯು ಫಾರ್ ದ ಸಪೋರ್ಟ್, ಥ್ಯಾಂಕ್ ಯು ಫಾರ್ ದ ಲವ್. ಇದು ಹೀಗೆ ಇರಲಿ. ಥ್ಯಾಂಕ್ ಯು. ಅಲ್ಲಿ ಹೋದ ಮೇಲೆ ಅಲ್ಲಿರುವಂಥ ಅಂದರೆ ನಾನು ಈಗ ಕೆಲಸ ಮಾಡುವಂಥ ಈ ದನಕರುಗಳ ಜೊತೆ ಸ್ವಲ್ಪ ಬಳಗಬೇಕು. ಒಂದು ಭಾಷೆಯ ಶೈಲಿ ಒಂದು, ಅದೆಲ್ಲದಕ್ಕಿಂತ ಹೆಚ್ಚಾಗಿ ಒಂದು ಅದು ರಿವೀಲ್ ಮಾಡೋದಕ್ಕಾಗಲ್ಲ, ಬಟ್ ಒಂದು ಪಾರ್ಟ್ ಆಫ್ ದ ಸಿನಿಮಾಗೆ ಒಂದಷ್ಟು ಟ್ರೈನಿಂಗ್ ಮಾಡಬೇಕು. ಸೊ ಅಲ್ಲಿ ಹೋದ್ಮೇಲೆ ಅದು ಶುರುವಾಗುತ್ತೆ ಶೂಟಿಂಗ್ ಜೊತೆ. ಬಟ್ ನನಗೆ ಇದು ಬಹಳ ವಸ್ತು, ಇಂಥ ಒಂದು ಪಾತ್ರ ಮಾಡಿಲ್ಲ ಅಂತ, ಒಂದು ಜಾಗದ ಸೊಗಡು ಬಗ್ಗೆ ನಾನು ಒಂದು ಪಾತ್ರ ಮಾಡಿರಲಿಲ್ಲ. ಸೊ ಟ್ರೈನಿಂಗ್ ಒಂದು ಅಷ್ಟು ಮಟ್ಟಕ್ಕೆ ಇರುತ್ತೆ, ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ಟ್ರೈನಿಂಗ್ ಇರುತ್ತೆ. ಎಲ್ರಿಗೂ ನಮಸ್ಕಾರ. ಕರಾವಳಿ ಸಿನಿಮಾ ನನಗೆ ತುಂಬ ಸ್ಪೆಷಲ್. ನಾನು ಆ ಕಡೆ ಆದವನಾಗಿ ತುಂಬ ಸ್ಪೆಷಲ್ ಇದೆ ನನಗೆ. ಇನ್ನು ಕೆಲಸಗಳು ಸ್ಟಾರ್ಟ್ ಆಗಿಲ್ಲ, ಕೆಲಸಗಳು ಸ್ಟಾರ್ಟ್ ಆದಮೇಲೆ ಇದ್ರ ಬಗ್ಗೆ ಮಾತಾಡೋಣ. ಆಯ್ತಾ. ಎಲ್ರಿಗೂ ನಮಸ್ಕಾರ. ಆತ್ಮೀಯರಾದಂಥ ಗುರು ಮತ್ತು ಪ್ರಜ್ವಲ್ ಅವರು ಮತ್ತು ಎಲ್ಲ ತಂಡದವ್ರಿಗೆ ನನ್ನ ಹಾರ್ದಿಕ ಅಭಿನಂದನೆಗಳು, ಶುಭಾಶಯಗಳನ್ನು ಕೋರ್ತೇನೆ. ಒಂದು ಅದ್ಭುತವಾದಂಥ ಒಂದು ಏನು ಕಥೆಯನ್ನು ಇಟ್ಕೊಂಡು ಅವರು ಒಂದು ದಿಟ್ಟ ಹೆಜ್ಜೆಯನ್ನು ಇವತ್ತಿಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಒಳ್ಳೆಯದಂಥ ಚಿತ್ರೀಕರಣ ಆಗಿ ಬೇಗನೆ ಇದು ಮಾಡಲಿ, ಒಳ್ಳೆ ಫಿಲ್ಮ್ ಬರಲಿ ಅಂತ ಹಾರೈಸ್ತೇನೆ. ಅವ್ರ ಜೊತೆ ಇತ್ತೀಚೆಗೆ ನಮ್ಮ ಕರ್ನಾಟಕ ಸ್ಟೇಟ್ ಪೊಲೀಸ್ದು ಒಂದು ವಿಡಿಯೋ ಮಾಡಿದ್ವಿ. ಆ ಸಮಯದಲ್ಲಿ ನನಗೂ ಫಿಲಮ್ ಬಗ್ಗೆ ಸ್ವಲ್ಪ ಅವರು ಹೇಳಿಕೊಟ್ರು, ಈ ಪ್ರಾಸೆಸ್ ಬಗ್ಗೆ. ಆ್ಯಕ್ಚುಲಿ ಮೋಸ್ಟ್ ಆಫ್ ಇಟ್ ಹ್ಯಾಪನ್ಸ್ ಆಫ್ ಸ್ಕ್ರೀನ್ ರಾದರ್ ದ್ಯಾನ್ ಆನ್ ಸ್ಕ್ರೀನ್. ಸೊ ಒಳ್ಳೆಯದಾಗಲಿ, ಮತ್ತು ಒಳ್ಳೆಯ ಕಥೆಯನ್ನು ಇಟ್ಕೊಂಡಿದ್ದಾರೆ. ಡೀಟೇಲ್ಡಾಗಿ ಎಕ್ಸ್ಪ್ಲೇನ್ ಮಾಡಿದಾಗ ಭಾಳ ಸಂತೋಷ ಆಯಿತು. ಅವರ ಊರಿನ ಬಗ್ಗೆ, ಅವರ ಬಾಲ್ಯದ ದಿನಗಳ ಬಗ್ಗೆ ಅವರು ಇಟ್ಕೊಂಡಿದ್ದೊಂದು ಕಥೆಯನ್ನು ಮಾಡಿದ್ದಾರೆ. ಯಾಕಂದರೆ ಈ ರೀತಿ ಏನಂತಾರೆ ಫಿಲ್ಮ್ಗಳು ಮಾಡೋದು ಭಾಳ ಕಡಿಮೆ, ಬರೀ ಹೊಡೆಯೋದು ಬಡಿಯೋದೇ ಇರುತ್ತೆ. ಬಟ್ ಒಂದು ಸ್ಟೋರಿನ ಇಟ್ಕೊಂಡು, ಒಂದು ಊರನ್ನ ಇಟ್ಕೊಂಡು, ಊರಲ್ಲಿ ಆಗದಂಥ ಒಂದು ಸನ್ನಿವೇಶನ ಇಟ್ಕೊಂಡು ಮಾಡೋದು ಭಾಳ ಅಪರೂಪ. ಸೊ ಒಳ್ಳೆಯದಾಗಲಿ ಅಂತ ಹಾರೈಸುತ್ತೆ, ಅತ್ಯುತ್ತಮವಾಗಿ ಚಿತ್ರೀಕರಣ ಆಗುತ್ತೆ ಅಂತ ನಾನು ಅಪೇಕ್ಷಿಸ್ತೇನೆ. ಥ್ಯಾಂಕ್ ಯು. ಸ್ಪೀಕ್ ಕನ್ನಡ ಬಟ್ ಐಲ್ ಸ್ಪೀಕ್ ಇನ್ ಇಂಗ್ಲೀಷ್. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಯುವರ್ ಪ್ರೆಸೆನ್ಸ್ ಆ್ಯಂಡ್ ಇಟ್ಸ್ ರಿಯಲಿ ಮೀನ್ಸ್ ಎ ಲಾಟ್. ಆ್ಯಂಡ್ ಥ್ಯಾಂಕ್ ಯು ಫಾರ್ ಗುರುಬಾಯ್, ಹೀಸ್ ದ ಮೆಂಟರ್ ಫಾರ್ ಅಸ್ ಆ್ಯಂಡ್ ಆಬ್ವಿಯಸ್ಲಿ ದ ಹೀರೋ ಆ್ಯಂಡ್ ಹೀರೋಯಿನ್ ಎವ್ರಿ ಒನ್ ಇಸ್ ಬ್ಯಾಕ್ ಬೋನ್ ಆಫ್ ದಿಸ್ ಮೂವಿ. ಸೊ ಐ ವಿಲ್ ನಾಟ್ ಟಾಕ್ ಮಚ್ ನೌ, ಇನ್ ದ ಪ್ರೀ ರಿಲೀಸ್ ಆರ್ ಆಫ್ಟರ್ ರಿಲೀಸ್ ವಿಲ್ ಬಿ ಟಾಕಿಂಗ್ ಮೋರ್ ಅಬೌಟ್ ಇಟ್ ಆಫ್ಟರ್ ಸೀಯಿಂಗ್ ಆಲ್ ಯುವರ್ ಎಕ್ಸ್ಪ್ರೆಷನ್. ಥ್ಯಾಂಕ್ ಯು. ಸ್ಯಾಂಡಲ್ವುಡ್ನ ಡೈನಾಮಿಕ್ ಫ್ಯಾಮಿಲಿಗೆ ಮತ್ತು ವೇದಿಕೆ ಮೇಲಿರೋ ಹಿರಿಯರಿಗೆ, ಕಲಾವಿದರಿಗೆ ಎಲ್ರಿಗೂ ವಂದಿಸ್ತಾ. ಗುರು ಸರ್ ಹೇಳಿದರು ಇದರಲ್ಲಿ ಸರ್ ಜೊತೆ, ಪ್ರಜ್ವಲ್ ಸರ್ ಜೊತೆ ಒಂದು ತುಂಬ ಸಿನಿಮಾ ತುಂಬ ಕ್ಯಾರಿ ಆಗ್ತಕ್ಕಂಥ ಒಂದು ಕ್ಯಾರೆಕ್ಟ್ರು ಅಂತ ತುಂಬ ಖುಷಿ ಆಯಿತು. ಯಾಕಂದರೆ ಪ್ರಜ್ವಲ್ ಸರ್ ಜೊತೆ ಇದು 3rd ಸಿನಿಮಾ ನಂದು. ಜೆಂಟ್ಲ್ಮ್ಯಾನ್ ಮಾಡಿದೆ, ಅಬ್ಬರ ಮಾಡಿದೆ, ಇದು 3rd ಸಿನಿಮಾ.
ಅವ್ರ ಜೊತೆ ಮಾಡ್ತಿರೋದು, ಆಮೇಲೆ ಮಿತ್ರಾನ ಇದ್ದಾರೆ ಅವ್ರ ಜೊತೆ ಎಲ್ಲ ಮಾಡ್ತಿರೋದು ಖುಷಿ ಆಗ್ತಾ ಇದೆ. ಟೀಸರ್ ನೋಡಿದಾಗಲೇ ನನಗೆ ಖುಷಿ ಆಗಿತ್ತು. ಟೀಸರ್ ನೋಡಿದಾಗ ಇನ್ನೂ ಕನ್ಫರ್ಮ್ ಆಗಿಲ್ಲ ನನ್ನ ಕ್ಯಾರೆಕ್ಟ್ರು ಇದರಲ್ಲಿ ಮಾಡಬೇಕಲ್ಲ ಅಂತ ಅನಿಸಿತ್ತು. ಬಟ್ ದೇವರು ಟಕ್ ಅಂತ ಕೊಟ್ಬಿಡ್ತಾನೆ ಕೆಲವೊಂದು ವಿಚಾರನ, ಹಾಗೆ ನನಗಿದು ಬಂದಿದ್ದು ಭಾಳ ಖುಷಿಯಾಗಿರ್ತಕ್ಕಂಥ ವಿಚಾರ. ತಮ್ಮೆಲ್ಲರಿಗೂ ಗೊತ್ತಿದೆ, ಟೀಸರ್ ನೋಡಿ ಎಲ್ಲರೂ ಎಕ್ಸೈಟ್ಮೆಂಟಲ್ಲಿದ್ದೀವಿ. ಅನ್ನ ಬೆಂದಿದೆಯೋ ಇಲ್ಲೋ ಅಂತ ನೋಡೋದಕ್ಕೆ ನಾವು ಇಡೀ ಅನ್ನ ಇಚ್ಚಿಗೆ ನೋಡೋಲ್ಲ, ಒಂದು ಅಕ್ಕಿ ಕಾಳು ನೋಡ್ತೀವಿ. ಹಾಗೆ ಟೀಸರನ್ನು ನೋಡಿದಾಗ ಎಲ್ರಿಗೂ ಗೊತ್ತಾಗಿದೆ ಇದೊಂದು ಡೈನಾಮಿಕ್ ಮಾಡುತ್ತೆ ಅಂತ. ಸೊ ಹಾಗಾಗಿ ಸಿನಿಮಾ ಮೇಲೆ ತುಂಬ ಭರವಸೆ ಇದೆ. ನಿರ್ದೇಶಕರು ಅಷ್ಟೇ ಗಟ್ಟಿಯಾಗಿ ಭರವಸೆನ ಇಟ್ಕೊಂಡಿದ್ದಾರೆ, ಇಡೀ ತಂಡ ಭರವಸೆನ ಇಟ್ಕೊಂಡಿದೆ. ಇಂಥ ಭರವಸೆಯ ಚಿತ್ರತಂಡದಲ್ಲಿ ನಾನು ಭಾಗಿಯಾಗಿರೋದು ನನಗೂ ತುಂಬ ಖುಷಿಯಾಗಿದೆ ಮತ್ತು ಎಕ್ಸೈಟ್ಮೆಂಟಲ್ಲಿದ್ದೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಬಿಟ್ಟರು ಮಾತಾಡಿ ಅಂತ ಎಲ್ರಿಗೂ ನಮಸ್ಕಾರ. ನಂಗೆ ಮಾತಾಡೋಕ್ಕೆಲ್ಲ ಬರೋದಿಲ್ಲ, ಆದರೆ ಒಂದೇ ಒಂದು ಖುಷಿ ವಿಷಯ ಏನಪ್ಪ ಅಂತಂದರೆ, ಮೆರವಣಿಗೆ ಸಿನಿಮಾದಲ್ಲಿ ನಾನು ಇವ್ರಿಗೆ ನಮ್ಮ ಹೀರೋಗೆ ಅಮ್ಮ ಅತ್ತೆ ಆಗಿದ್ದೆ, ಇದ್ರೊಳಗೆ ಅಜ್ಜಿಯಾಗಿ ಪ್ರಮೋಷನ್ ಕೊಟ್ಟಿದ್ದಾರೆ. ಅದೊಂದು ತುಂಬ ಖುಷಿ ವಿಷಯ. ನಾನು ಈ ಥರ ಸಿನಿಮಾದಲ್ಲಿ ಮಾಡ್ತೀನಿ, ಶ್ರೀಧರ್ ಅವರು ನನ್ನ ಜೊತೆಲಿರ್ತಾರೆ ಅನ್ನೋದು ನಂಗೆ ಖಂಡಿತ ಗೊತ್ತಿರಲಿಲ್ಲ. ಇದೆಲ್ಲ ನೋಡಿ ತುಂಬ ಖುಷಿ ಆಗ್ತಿದೆ. ಸಿನಿಮಾ ಟೀಸರ್ ಕೂಡ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ಇದು ತುಂಬ ಚೆನ್ನಾಗಿ ಮೂಡ್ ಬರುತ್ತೆ ಅನ್ನೋ ನಂಬಿಕೆ ನನಗಿದೆ. ಇದನ್ನೆಲ್ಲ ನೋಡಿದ್ಮೇಲೆ ನನಗೆ ತುಂಬ ಖುಷಿ ಆಗ್ತಾ ಇದೆ. ಸಿನಿಮಾ ಒಳ್ಳೆಯದಾಗಿ ಚೆನ್ನಾಗಿ ಬರಲಿ ಅಂತ ಕೇಳ್ಕೊತೀನಿ. ಹಾಗೆ ನಿಮ್ಮ ಮಾಧ್ಯಮ ಮಿತ್ರರು ಇದಕ್ಕೆ ಸರಿಯಾದ ಪ್ರೋತ್ಸಾಹ ಬೆಂಬಲ ಎಲ್ಲ ಕೊಡಬೇಕು ಅಂತಲೂ ಕೇಳ್ಕೊತೀನಿ. ನಮಸ್ಕಾರ ಎಲ್ರಿಗೂ. ನಮಸ್ಕಾರ. ಒಳ್ಳೆಯದಾಗಿ ಕರಾವಳಿ ಚಿತ್ರತಂಡಕ್ಕೆ ಶುಭಾಶಯಗಳು. ಇವತ್ತು ಒಳ್ಳೆಯ ದಿನ, ಒಳ್ಳೆಯ ಜಾಗದಲ್ಲಿ ಮುಹೂರ್ತ ಮಾಡಿದ್ದಾರೆ. ಕರಾವಳಿಯ ಕುಟುಂಬದ ಸದಸ್ಯನಾಗಿ ಇದ್ದೀನಿ, ಅದನ್ನು ಪಾತ್ರ ಮಾಡ್ತಾಯಿದ್ದೀನಿ. ಪಾತ್ರದ ಬಗ್ಗೆ ನಿರ್ದೇಶಕರಿಗೆ ಇನ್ನು ಶುರುವಾದ್ರಿಂದ ಮುಂದಿನ ದಿನಗಳು ಹೇಳ್ತಾರೆ ಅಂತ ಕೇಳಿದ್ದೀನಿ. ಒಳ್ಳೆಯ ಪಾತ್ರ ಇದೆ. ಇನ್ನೊಂದು ಖುಷಿ ವಿಚಾರ ಏನು ಅಂದರೆ, ನಮ್ಮ ಎದುರಿಗೆ ನಮ್ಮ ಆತ್ಮೀಯ ಗೆಳೆಯ ದೇವರಾಜ್ ಇದ್ದಾರೆ. ನಮಗೂ ಅವ್ರಿಗೂ 40 ವರ್ಷಕ್ಕೂ ಸಂಬಂಧ, ನಾಟಕಗಳಿಂದ ಹಿಡಿದು ಸಿನಿಮಾಗಳು, ಆ ಜರ್ನಿನಲ್ಲಿ 40 ವರ್ಷದಿಂದ ಜೊತೆಗಿದ್ದೀವಿ. ಈಗ ಅದ್ರ ಮುಂದುವರೆದ ಭಾಗವಾಗಿ ಅವ್ರ ಮಗ ಪ್ರಜ್ವಲ್ ಜೊತೆನೂ ಮಾಡ್ತಾಯಿದ್ದೀವಿ. ಸುಮಾರು 5-6 ಸಿನಿಮಾ ಒಟ್ಟೊಟ್ಟಿಗೆ ಮಾಡ್ತಾಯಿದ್ದೀವಿ. ಅದಿನ್ನು ಖುಷಿ. ಸೊ ಇಡೀ ಚಿತ್ರತಂಡಕ್ಕೆ ಒಳ್ಳೆಯದಾಗಲಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು. ಕರಾವಳಿ ಚಿತ್ರಕ್ಕೆ ಶುಭವನ್ನು ಕೋರ್ತಾ ಇದ್ದೀನಿ. ವಿಶೇಷವಾಗಿ ನಾನೊಬ್ಬ ಕರಾವಳಿಯ ಕಲಾವಿದನಾಗಿ ಕರಾವಳಿ ಚಿತ್ರದಲ್ಲಿ ಒಂದು ಕರಾವಳಿಯ ವ್ಯಕ್ತಿಯ ಪಾತ್ರ ನಾನು ಮಾಡೋದು ನನಗೆ ಭಾಳ ಖುಷಿ. ಗುರುದತ್ ಸರ್ಗೆ ತುಂಬ ಧನ್ಯವಾದಗಳು. ಅವರು ಕೂಡ ಕರಾವಳಿಯವರು. ಕರಾವಳಿ ಟೀಸರ್ ನೋಡಿದಾಗ ನಾನು ಕರಾವಳಿಯವನಾಗಿ ಈ ಕರಾವಳಿಯಲ್ಲಿ ನನಗೊಂದು ಪಾತ್ರ ಸಿಕ್ಕಿದ್ರೆ ಚೆನ್ನಾಗಿರ್ತಿತ್ತು ಅಂತ ದೇವರನ್ನ ನಾನು ಕೇಳ್ಕೊಂಡಿದ್ದೆ. ಬಹುಶಃ ನನ್ನ ಪ್ರಾರ್ಥನೆ ದೇವರಿಗೆ ಕೇಳಿಸ್ತೇನೋ. ಗುರುದತ್ ನನ್ನನ್ನು ಕರೆಸಿ ಅದ್ಭುತವಾದಂತಹ ನರೇಷನ್ ಕೊಟ್ಟರು. ನರೇಷನ್ ಕೊಟ್ಟ ಮೇಲೆ ನಾನು ಬೇರೆ ಏನು ಯೋಚನೆ ಮಾಡಿಲ್ಲ, ಈ ಸಿನಿಮಾದಲ್ಲಿ ಆ ಪಾತ್ರದಲ್ಲಿ ನಾನು ಕಾಣಿಸ್ಕೋಬೇಕು ಅಂತ. ಪ್ರತಿಯೊಬ್ಬ ಕಲಾವಿದನಿಗೂ ಒಂದು ಆಸೆ ಇರುತ್ತೆ, ಈ ಪಾತ್ರದ ಇಂಥ ಪಾತ್ರದಲ್ಲಿ ನಾನು ಕಾಣಿಸ್ಕೋಬೇಕು ಅಂತ. ಬಹುಶಃ ನನಗೆ ಕರಾವಳಿ ಮೂಲಕ ಆ ಕನಸು ಸಾಕಾರಗೊಳ್ತಾ ಇದೆ. ಪ್ರಜ್ವಲವರು ನನಗೆ ತುಂಬ ಇಷ್ಟದ ವ್ಯಕ್ತಿ, ಒಬ್ಬ ಸ್ನೇಹಿತನಾಗಿ, ಒಬ್ಬ ನಟನಾಗಿ, ಮತ್ತು ಅವರ ಕುಟುಂಬಸ್ಥರವರು ದೇವರಾಜ್ ಸರ್ ಪ್ರಣಾಮ್, ಎಲ್ಲರೂ ಕೂಡ ಆತ್ಮೀಯರು. ಅವ್ರ ಜೊತೆ ಚಿತ್ರಗಳನ್ನು ಮಾಡಿದ್ದೀನಿ. ಕರಾವಳಿ ಅವರಿಗೂ ವಿಶೇಷವಾದ ಚಿತ್ರ ಇದು. ಒಬ್ಬ ನಟನಾಗಿ ನಾನು ಅವ್ರು ತುಂಬ ಇಷ್ಟಪಡ್ತೀನಿ, ಆದರೆ ಕರಾವಳಿಯಲ್ಲಿ ಧನಂಜಯನ ಪಾತ್ರದಲ್ಲಿ ನಾನು ಅವ್ರನ್ನ ಆಲ್ರೆಡಿ ಕಲ್ಪಿಸ್ಕೊಂಡಿದ್ದೀನಿ. ಈ ಸಿನಿಮಾ ಅವರ ಸಿನಿ ಜರ್ನಿಯ ಮತ್ತು ಕನ್ನಡ ಚಲನಚಿತ್ರ ರಂಗದ ಒಂದು ಅದ್ಭುತ ಮೈಲಿಗಲ್ಲು ಚಿತ್ರ ಆಗುತ್ತೆ ಅನ್ನೋ ಭರವಸೆ ನನಗಿದೆ. ಶುಭವನ್ನು ಕೋರ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನಾನು ಗುರು ಬಗ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಮೊದಲನೇ ಬಾರಿ ಗುರು ಅವ್ರನ್ನ ಅಂಬರೀಷ್ ಅಣ್ಣನ ಸಿನಿಮಾ ಅಂಬಿನಿಂಗ್ ವಯಸ್ಸಾಯಿತು ಟೈಮಲ್ಲಿ ಮೀಟ್ ಮಾಡಿದಾಗ ನನಗೆ ಈ ಹುಡುಗ ನಿರ್ದೇಶಕ ಅನ್ನೋದೇ ನನಗೆ ನಂಬಿಕೆ ಬರಲಿಲ್ಲ. ನೇರವಾಗಿ ಹೇಳ್ತೀನಿ, ಸುದೀಪ್ ಅವರು ಒಂದೇ ಒಂದು ಮಾತು ಹೇಳಿದ್ರು, ನೀನು ತಲೆ ಕೆಡಿಸ್ಕೊಂಬೇಡ, ಆ ಹುಡುಗನ ಹಾಕ್ಕೊಂಡು ಮುಂದುವರಿಯೋದು ಕಲಿ ಅಷ್ಟೇ, ಮಿಕ್ಕಿದ್ದೆಲ್ಲ ಆಗುತ್ತೆ, ನನಗೆ ಆ ಹುಡುಗನ ಮೇಲೆ ನಂಬಿಕೆ ಇದೆ ಅಂದರು. ನಾನು ಆವಾಗ ಒಬ್ಬರು ಆರ್ಟ್ ಡೈರೆಕ್ಟರ್ ಇದ್ದರು, ಅವ್ರನ್ನ ಕೇಳ್ಬಿಟ್ಟು ಹುಡುಗ ಹೆಂಗೆ ಏನು ಇತ್ತ ಅಂತ ಒಂದು ಹೋಮ್ವರ್ಕ್ ಮಾಡಲೇಬೇಕಾಗತ್ತೆ ಒಬ್ಬ ನಿರ್ಮಾಪಕ. ನಾನು ಮಾಡಿದಾಗ ಅವರೆಲ್ಲರೂ ಈ ಹುಡುಗನ ಬಗ್ಗೆ ಭಾಳ ಒಂದು ಅಪಾರವಾದ ಮೆಚ್ಚುಗೆ, ಅವನ ಡೆಡಿಕೇಶನ್ ಬಗ್ಗೆ ಹೇಳಿದರು. ಆವತ್ತಿನ ದಿನ ಪ್ರಾರಂಭ ಆದಂಥ ನನ್ನ ಗುರು ಒಂದು ನಿರ್ದೇಶಕ ನಿರ್ಮಾಪಕ ಅನ್ನೋದಕ್ಕಿಂತ ಹೆಚ್ಚಾಗಿ ಯಾವಾಗಲೂ ಒಂದು ತಮ್ಮನ ರೀತಿಯಲ್ಲಿ ನನ್ನ ಜೊತೆ ನಿಂತಿದ್ದಾನೆ. ಏನೇ ಒಂದು ಮಾಡಿದ್ರೂ ಕೂಡ ಕೆಲಸ ಕತೆ ಎಲ್ಲನೂ ನನ್ನ ಹತ್ರ ಡಿಸ್ಕಸ್ ಮಾಡ್ತಿರ್ತಾನೆ. ಬಹುಶಃ ವಾರಕ್ಕೆ ಒಂದಿನ ಎರಡು ದಿನ ಫ್ರೀಕ್ವೆಂಟಾಗಿ ಮೀಟ್ ಮಾಡ್ತಾ ಇರ್ತೀನಿ. ಆ ಹುಡುಗನಲ್ಲಿ ನಾನೇನಾದರೂ ಒಂದು ಮಾಡಬೇಕು, ಮೇಲೆ ಬರಬೇಕು, ಬದುಕಬೇಕು ಅನ್ನೋ ಒಂದು ಹುಮ್ಮಸ್ಸು ಒಂದು ತುಡಿತಾ ಇದೆ.
ಆ ತುಡಿತದ ಮಧ್ಯದಲ್ಲಿ ಅಂಬಿ ನಿಂಗೆ ವಯಸ್ಸಾಯಿತು ಆದಮೇಲೆ ಮೂರ್ನಾಲ್ಕು ವರ್ಷ ಸಿನಿಮಾ ಮಾಡದೇ ಇರೋದಕ್ಕೆ ಕಾರಣ ಏನು ಅಂತ ನಾನು ಯಾವಾಗಲೂ ಡಿಸ್ಕಸ್ ಮಾಡ್ತಾ ಇದ್ದಾಗ ಒಂದು 4-5 ಕತೆಗಳನ್ನ ಮಾಡಿ ಬೌಂಡೆಡ್ ಸ್ಕ್ರಿಪ್ಟ್ ರೆಡಿ ಇಟ್ಕೊಂಡಿದ್ದಾನೆ. ಅದರಲ್ಲಿ 2-3 ಸ್ಕ್ರಿಪ್ಟ್ ಅಂತೂ ಭಾಳ ದೊಡ್ಡ ಮಟ್ಟಕ್ಕಿದೆ. ಮುಂದಿನ ದಿನಗಳಲ್ಲಿ ಅದನ್ನು ಗುರು ರಿವೀಲ್ ಮಾಡ್ತಾನೆ. ಈ ಸಿನಿಮಾನ ತೊಗೊಳ್ಬೇಕಂದ್ರೆ ಮುಖ್ಯವಾದ ಕಾರಣ ಗುರು ನನ್ನ ಒಂದು ಮ್ಯಾನ್ ಆ್ಯಂಡ್ ಹ್ಯೂಮನ್ ಈ ಎರಡರ ಮಧ್ಯೆ ಒಂದು ಕತೆ ಮಾಡಬೇಕು ಅಂತ ಅವನ ಬಾಲ್ಯದ ಆಸೆ. ಅದನ್ನು ಮಾಡಿಕೊಂಡು ಆ ಕತೆನ ಹೇಳ್ತಾ ಇದಕ್ಕೆ ಯಾರು ಅಂತ ಹೇಳಿದಾಗ ನನಗೆ ದೇವರಾಜ್ ಸರು ನಾವು ಒಂದು ಯಾವ ರೀತಿ ಹೇಳ್ಬೇಕಂದ್ರೆ ಒಂದು ಮನೆಯವರಂದ್ರೆ ತಪ್ಪಾಗಲಾರ್ದು. ಸೊ ಪ್ರಜ್ವಲ್ ಅಂತ ಹೇಳಿದಾಗ ನಾನು ಹೇಳಿದೆ ದ ಬೆಸ್ಟ್ ಪರ್ಸನ್ ಫಾರ್ ದಿಸ್ ಕ್ಯಾರೆಕ್ಟರ್ ಅಂತ. ಸೊ ಭಾಳಷ್ಟು ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ. ಸೊ ಗುರು ಉತ್ತಮವಾದ ಕತೆ ಮಾಡ್ಕೊಂಡಿದ್ದಾನೆ, ಅದೇ ರೀತಿ ಡೆಡಿಕೇಟೆಡಾಗಿ ಕೆಲಸ ಮಾಡ್ತಾನೆ. ನೋಡೋಕ್ಕಷ್ಟೇ ಹೈಟ್ ಕಡಿಮೆ, ಕೆಲಸ ತೊಗೊಳ್ಳೋಂಥ ಶಕ್ತಿ, ಎಲ್ಲಿ ಏರ್ದನಿ ಮಾಡಬೇಕು, ಎಲ್ಲಿ ಅಣ್ಣ ಅಪ್ಪ ಅನ್ನಬೇಕು ಅದು ಗೊತ್ತಿದೆ. ಅದು ಅವನ ಗೆಲುವಿನ ಸೂತ್ರ. ಈ ಒಂದು ಸಿನಿಮಾ ದೊಡ್ಡ ಮಟ್ಟಿಗೆ ಹಿಟ್ಟಾಗಿ ಗುರು ಕೂಡ ಮೇಲ್ಪಂಥಿಯ ನಿರ್ದೇಶಕ, ಹಾಗೂ ಅದೇ ರೀತಿ ಪ್ರಜ್ವಲ್ ಅವ್ರಿಗೆ ನಾನು ಅವ್ರ ಜೊತೆ ಕೋಟೆ ಸಿನಿಮಾ ಮಾಡಿದಾಗಲೂ ಹೇಳಿದ್ದೆ, ಮೇಲ್ ಭಾಗದ 4-5 ಹೀರೋಗಳಲ್ಲಿ ನಿಲ್ಲುವಂಥ ಎಲ್ಲ ಶಕ್ತಿ ಆ ಹುಡುಗನಲ್ಲಿದೆ. ಆ ಸಮಯ ಸಂದರ್ಭ ಬಂದಿರಲಿಲ್ಲ. ಈ ಸ್ವಾಮಿ ದೊಡ್ಡ ಗಣಪತಿಯ ಆಶೀರ್ವಾದದೊಂದಿಗೆ ಈ ಸಿನಿಮಾದಿಂದ ಮೇಲ್ಪಂಥಿಯ 4-5 ಹೀರೋಗಳಲ್ಲಿ ಒಬ್ಬರಾಗಿ ನಿಲ್ತಾರೆ ಅನ್ನೋ ನಂಬಿಕೆ ನನಗಿದೆ. ನಮ್ಮ ಸಂಪೂರ್ಣವಾದ ಸಪೋರ್ಟ್ ಪ್ರಜ್ವಲ್ ಅವ್ರಿಗಿರುತ್ತೆ. ಅದೇ ರೀತಿಯಾಗಿ ಈ ಚಿತ್ರದ ಮ್ಯೂಸಿಕ್ ಡೈರೆಕ್ಟರ್ ಆಗಲಿ, ಕ್ಯಾಮ್ರಾಮ್ಯಾನ್ ಆಗಲಿ, ಈ ಸಿನಿಮಾಲಿ ನಟನೆ ಮಾಡ್ತಿರೋಂಥ ಎಲ್ಲ ಸಹ ಕಲಾವಿದರಿಗೂ ಒಳ್ಳೆಯದಾಗಲಿ, ಈ ಸಿನಿಮಾ ದೊಡ್ಡ ಮಟ್ಟಕ್ಕೆ ಗೆಲ್ಲತ್ತೆ. ನಾನು ಈ ಸಿನಿಮಾ ತಂಡಕ್ಕೆ ಒಂದು ಸಪೋರ್ಟರಾಗಿ ಸದಾಕಾಲ ರಿಲೀಸ್ವರೆಗೂ ಇರ್ತೀನಿ ಅಂತ ಹೇಳ್ತಾ ಈ ಸಿನಿಮಾ ತಂಡಕ್ಕೆ ಶುಭ ಹಾರೈಸ್ತೀನಿ. ಥ್ಯಾಂಕ್ ಯು. ಹಲೋ ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ಸ್ ಫಾರ್ ಎವ್ರಿ ಒನ್ ಫಾರ್ ಕಮಿಂಗ್. ದೇವರಾಜ್ ಸರ್ ಅಂಡ್ ಫ್ಯಾಮಿಲಿ, ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಹಿಯರ್. ಐ ಆಮ್ ವೆರಿ ಗ್ರೇಟ್ಫುಲ್ ಟು ಗುರು ಸರ್. ನಾನು 1 ವರ್ಷದಿಂದ ಅವ್ರನ್ನ ಮೀಟ್ ಮಾಡಿದೆ, ಆ್ಯಂಡ್ 1 ಇಯರ್ ಲೇಟರ್ ಹೀ ಕಾಲ್ಡ್ ಮೀ, ರಿಮೆಂಬರ್ಡ್ ಮೀ ಆ್ಯಂಡ್ ಹೀ ಕಾಲ್ಡ್ ಮೀ ಫಾರ್ ದಿಸ್ ಫಿಲ್ಮ್. ಸಮ್ ಸೂಪರ್ ಥ್ರಿಲ್ ಟು ಬಿ ಆನ್ ಬೋರ್ಡ್. ಆ್ಯಂಡ್ ಈ ಟೆಂಪಲ್ಗೆ ಎಷ್ಟೋ ಟ್ಯೂಸ್ಡೇಸ್ ಬಂದಿದ್ದೀನಿ ನಾನು, ಸೊ ಮುಹೂರ್ತಕ್ಕೆ ಬಂದಿರೋದು ಐ ಫೀಲ್ ವೆರಿ ಹ್ಯಾಪಿ. ಯಾ, ಜಸ್ಟ್ ವೆರಿ ಗ್ರೇಟ್ಫುಲ್ ಆ್ಯಂಡ್ ಥ್ಯಾಂಕ್ಫುಲ್. ಇದು ದೈವಕೋಲದಕ್ಕೆ ಸಂಬಂಧಪಟ್ಟಿರೋ ಕತೆ ಅಲ್ಲ. ಕರಾವಳಿ ಅಂತಂದರೆ ನದಿ ಸಮುದ್ರದ ಮಧ್ಯದಲ್ಲಿರುವ ಒಂದು ಪ್ರದೇಶ. ಅದು ಕರ್ನಾಟಕದಲ್ಲಿ ಬೇಕಾದರೂ ಇರ್ಬೋದು, ಕೇರಳದಲ್ಲಿ ಬೇಕಾದರೂ ಇರ್ಬೋದು, ತಮಿಳ್ನಾಡಲ್ಲಿ ಬೇಕಾದರೂ ಇರ್ಬೋದು. ಯಾವುದೇ ಜಾಗ ಸಮುದ್ರದ ಅಕ್ಕಪಕ್ಕ ಇರೋ ಜನವಸತಿ ಇರುವ ಪ್ರದೇಶನ ಕರಾವಳಿ ಅಂತ ಕರೀತಾರೆ. ನೀವು ಹೇಳಿರುವ ಸಿನಿಮಾ ಕಾಂತಾರಗೂ ಇದಕ್ಕಿರುವ ಒಂದು ಸಿಮಿಲ್ಯಾರಿಟಿ ಏನು ಅಂತಂದರೆ, ಎರಡು ರೂರಲ್ ಸ್ಟೋರಿಗಳು, ಕಲ್ಚರಲ್ ರೂಟೆಡ್ ಸ್ಟೋರಿಗಳು ಅಂತನ್ನೋದು ಬಿಟ್ಟರೆ ಬೇರೆ ಯಾವ ಸಂಬಂಧ ಅದು ಬೇರೆ. ನಾನು ತುಂಬ ಜನಕ್ಕೆ ಈ ಪರ್ಟಿಕ್ಯುಲರ್ ವರ್ಡ್ನ ಹೇಳಿದ್ದೀನಿ ಏನು ಅಂತಂದರೆ, ಪುಷ್ಪ ಮತ್ತು ದಸರಾ ಎರಡು ಬೇರೆ ಬೇರೆ ಕತೆಗಳು. ನೋಡೋದಕ್ಕೆ ನಿಮಗೆ ಒಂದೇ ಊರಲ್ಲಿ ನಡೀತಾ ಇರೋ ಕತೆ ಅಂತ ಅನ್ನಿಸ್ಬೋದು, ಬಟ್ ಅವೆರಡು ಬೇರೆ ಬೇರೆ ಕತೆಗಳು, ಬೇರೆ ಬೇರೆ ಸಿನಿಮಾಗಳು. ಆದರೆ ಮೊದಲು ನೋಟಕ್ಕೆ ನೋಡಿದಾಗ ಆಮೇಲೆ ಸಹಜವಾಗಿ ಅಷ್ಟು ದೊಡ್ಡ ಸಕ್ಸಸ್ಫುಲ್ ಸಿನಿಮಾ ಆಗಿರೋದ್ರಿಂದ ಮುಂಗಾರು ಮಳೆ ಬಂದಮೇಲೆ ಯಾರು ಲವ್ ಸ್ಟೋರಿ ಮಾಡಿದ್ರು ಮುಂಗಾರು ಮಳೆ ಮಾಡ್ತಿದ್ದಾರೆ ಅಂತ ಅನ್ಸೋದು. ಆ ಪ್ರೇಮಲೋಕ ಬಂದಮೇಲೆ ಯಾರು ಕಾಲೇಜ್ ಸ್ಟೋರಿ ಮಾಡಿದ್ರು ಕಾಲೇಜ್ ಪ್ರೇಮಲೋಕ ಮಾಡ್ತಿದ್ದಾರೆ ಅಂತಲೇ ಅನ್ಸೋದು. ಸಹಜವಾಗಿ ಅಷ್ಟು ದೊಡ್ಡ ಸಕ್ಸಸ್ ಆಗಿರೋ ಸಿನಿಮಾಗಳು ಮುಂದೆ ಅದೇ ಊರಿನ ಒಂದು ಕಲ್ಚರಲ್ ಅಂತ ಅನ್ಸೋದ್ರಿಂದ ನಿಮ್ಗೆ ಅನ್ಸಿರೋದು ಸಹಜ. ಆದರೆ ಇದು ಬೇರೆದೇ ಕತೆ. ಕಂಬಳ ಅನ್ನೋ ಒಂದು ಪ್ರಪಂಚದಲ್ಲಿ ನಡೆಯುವ ಅದರ ಹಿಂದೂ ಮುಂದಿನ ಸನ್ನಿವೇಶಗಳು, ಕರಾವಳಿ ಅಂತನೋ ಊರಲ್ಲಿ ನಡೆಯೋ ಒಂದು ಕತೆ, ಕಂಬಳ ಅನ್ನೋ ಒಂದು ಪ್ರಪಂಚನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ ಅನ್ನೋದು ಬಿಟ್ಟರೆ ಬೇರೆ ಯಾವ ಸಿಮಿಲಾರಿಟೀಸು ಇಲ್ಲ. ಸೊ ಕ್ಲಾರಿಟಿ, ನನ್ನ ಕ್ಲಾರಿಟಿ ಇದೆ ಆ ವಿಚಾರದಲ್ಲಿ. ಓಕೆ ಸರ್, ಒಳ್ಳೆಯದಾಗಿ. ಊರ ಹೆಸರು ಬೇರೆ ಬೇರೆ ಇರುತ್ತೆ. ಆಗಲೇ ಹೇಳಿದಾಗೆ ಸಮುದ್ರ ಮತ್ತು ನದಿಯ ಅಕ್ಕಪಕ್ಕದ ಜನವಸತಿ ಇರುವ ಪ್ರದೇಶವೇ ಕರಾವಳಿ. ಸೊ ನದಿ ನೀರಿನ ಹಿನ್ನೆಲೆ ಇರಬಹುದು ಅಥವಾ ಸಮುದ್ರದ ಹಿನ್ನೆಲೆ ಇರಬಹುದು, ಆ ಊರಿನ ಸುತ್ತಮುತ್ತ ನಡೆಯುವ ಕತೆ. ಸರ್, ನಿಮಗೆ ನಾವು ಹಾಸನಿಂದ ಧರ್ಮಸ್ಥಳ ಘಾಟ್ ಕೆಳಗಡೆ ಇಳಿದ್ರೆ ಮಂಗಳೂರು, ಗುಂಡಿಯ ಮಂಗಳೂರು ಶುರುವಾಗುತ್ತೆ. ಆ ಮಂಗಳೂರಿಂದ ಹಿಡಿದು ಭಟ್ಕಳ ಸಿಗೋವರೆಗೂ ನಿಮ್ಗೆ ಅಲ್ಲಿ ಇಲ್ಲಿರುವ 120-150 ಊರುಗಳೆಲ್ಲವೂ ಕರಾವಳಿ. ಮಂಗಳೂರು, ಉಡುಪಿ, ಬ್ರಹ್ಮಾವರ, ಕುಂದಾಪುರ, ಶಿರೂರು, ಅಲ್ಲಿ ಭಟ್ಕಳದವರೆಗೂ ಅದರ ಅಕ್ಕಪಕ್ಕ ಇರುವ 100+ ಹಳ್ಳಿಗಳು, ಅದರ ಅಕ್ಕಪಕ್ಕ ಇರುವ 4-5 ತಾಲೂಕುಗಳು ಅವೆಲ್ಲವೂ ಕರಾವಳಿಯೇ. ಸೊ ಆ ಕರಾವಳಿ ಇಡೀ ರೀಜನ್ನಲ್ಲಿ ನಡೆಯೋ ಕತೆ, ಆ ರೀಜನ್ನ ಕರಾವಳಿ ಅಂತ ಕರೀತಾರೆ. ಈಗ ತೀರ್ಥಹಳ್ಳಿ, ಶಿವಮೊಗ್ಗ, ಜೋಗ, ಸಾಗರನ ಹೇಗೆ ಮಲೆನಾಡು ಅಂತ ಕರೀತಾರೋ ಅದೇ ಥರ ಈ ಊರನ್ನ ಕರಾವಳಿ ಅಂತ ಕರೀತಾರೆ. ಆ ರೀಜನ್ನಲ್ಲಿ ನಡೆಯೋ ಕತೆ. ಗುರು ಸರ್, ಇಲ್ಲಿ ಏನಂದ್ರೆ ಪ್ರಾಣಿಗಳನ್ನ ಸಿನಿಮಾದಲ್ಲಿ ಬಳಸೋದು ತುಂಬಾ ಕಷ್ಟ ಅಂತ ತುಂಬಾ ಡೈರೆಕ್ಟರ್ ಹೇಳ್ತಾ ಇರ್ತಾರೆ.
ಪರ್ಮಿಷನ್ ಸಿಗೋದೇ ಕಷ್ಟ, ಯೂಸ್ ಮಾಡೋಕೆ ಕೊಡೋದೇ ಇಲ್ಲ ಅಂತ, ನಿಮಗೆ ಹೆಂಗೆ ಅದು ಸಾಧ್ಯ ಆಯಿತು? ಪರ್ಮಿಷನ್ ತೊಗೊಳೋದಾಗಲಿ ಅದನ್ನ ಬಳಸ್ಕೊಳೋದಾಗಲಿ ಹೆಂಗೆ ಸಾಧ್ಯ ಆಯಿತು ಅಂತ ರಿಯಲ್ಲಾಗಿ ಯೂಸ್ ಮಾಡಿದ್ದೀರ? ಒಂದು, ನೀವು ಹೇಳ್ದಾಗೆ ಕಷ್ಟ, ಅದನ್ನು ಒಪ್ಕೋತೀನಿ. ಆದರೆ ಅದನ್ನ ಒಂದಷ್ಟು ತಯಾರಿಯ ಜೊತೆಗೆ ಎಲ್ಲ ಟಿ ಎಂ ಕೋಆರ್ಡಿನೇಷನ್ ಇದ್ದರೆ, ಒಂದಷ್ಟು ಒಳ್ಳೆಯ ತಯಾರಿ ಇದ್ದರೆ, ಪ್ರಿಪ್ರೇಷನ್ ಚೆನ್ನಾಗಿದ್ದರೆ ಅವೆಲ್ಲವನ್ನು ನಾವು ಅಂದ್ಕೊಂಡಂಗೆ ಮಾಡಬಹುದು. ಜೊತೆಗೆ ಸೇಫ್ಟಿಯ ಜೊತೆಗೆ ಓಡಿಸೋದೇನಿರ್ಬೋದು ಅಥವಾ ಜೊತೆಗೆ ಓಡೋರು ಏನಿದ್ದಾರೆ ಅವರೆಲ್ಲರದ್ದು ಒಂದು ಪ್ರಿಪ್ರೇಷನ್ ಬೇಕಾಗುತ್ತೆ. ಎಲ್ರದ್ದು ಒಂದು ಗುಡ್ ನಿಮ್ಗೆ ಕಾಣಿಸುತ್ತೆ, ಒಂದು ನಾರ್ಮಲಾಗಿ ಹೋಗಿ ಶೂಟಿಂಗ್ ಮಾಡಿರೋದಕ್ಕೂ ಒಂದು ಪ್ರಿಪ್ರೇಷನ್ ಜೊತೆ ಶೂಟ್ ಮಾಡಿರೋದಕ್ಕೂ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಆ ಥರದ್ದೊಂದು ಡಿಫ್ರೆನ್ಸ್ ನಿಮಗೆ ಕಾಣಿಸುತ್ತೆ. ಆಮೇಲೆ ಕೇಸರಿ ಶಾಲ್ ಬಗ್ಗೆ ಹೇಳಿದ್ರು, ಇದು ಕರಾವಳಿಯ ಒಂದು ಸಂಸ್ಕೃತಿ, ಅದು ಬಿಟ್ಟರೆ ಅದಕ್ಕೆ ಬೇರೆ ಯಾವುದೇ ಅಕ್ಕಪಕ್ಕದ ಬಣ್ಣ ಇಲ್ಲ. ಸೊ ಆ ಬಣ್ಣನ ಜೊತೆ ನಾವು ಕನ್ಫ್ಯೂಸ್ ಆಗೋದು ಬೇಡ. ಥ್ಯಾಂಕ್ ಯು ಸರ್. ಚಾರ್ಲಿ ಸಿನಿಮಾ ಮಾಡಿದಾಗ ಅವ್ರ ಟೀಮ್ ಅವ್ರು ಹೇಳಿದರು, ಅಂದರೆ ಒಬ್ಬ ಹೀರೋ ಒಬ್ಬ ಸ್ಟಾರ್ನ ಹೆಂಗೆ ನೋಡ್ಕೊತೀವಿ ಆ ಥರ ನೋಡ್ಕೊಬೇಕಾಗುತ್ತೆ ಪ್ರಾಣಿಗಳನ್ನು ಅಂತ, ಯಾಕೆಂದರೆ ಹಂಗಿದ್ರೇ ಪರ್ಮಿಷನ್ ಕೊಡೋದಂತ. ನೀವು ಇದನ್ನ ಹೆಂಗೆ ನೋಡ್ಕೊಂಡ್ರಿ ಅಂತ, ಅವರು ಸಪ್ರೇಟ್ ಕ್ಯಾರವನ್ ಏನೋ ಮಾಡಿದ್ರಿ ಅಂತ ಏನೋ ಹೇಳಿದ್ರು. ಸೊ ನೀವು ಇದಕ್ಕೊಂದು ಕ್ಯಾರವನ್ ಮಾಡ್ಸೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ, ಸ್ವಲ್ಪ ಟೈಮ್ ಕೊಡಿ. ಇಲ್ಲ, ಆ ಥರದ್ದು ಏನಿಲ್ಲ. ಅವರು ನೀವು ಯಾವ್ದು ಹೇಳಿದ್ರಿ ಎಕ್ಸಾಂಪಲ್ ಸಿನಿಮಾ, ಆ ನಾಯಿ ನೋಡ್ಕೊಳ್ಳೋದಕ್ಕೆ ಒಂದು ಕಲ್ಚರು, ಇದು ನಾವು ಅದನ್ನು ನಾವು ನೋಡ್ಕೋತಾ ಇಲ್ಲ, ನಾವೇ ಆ ಝೋನ್ಗೆ ಇಳಿತಾ ಇದ್ದೀವಿ, ನಾವೇ ಕೆಸರುಗದ್ದೆಗೆ ಇಳಿತಾ ಇದ್ದೀವಿ, ನಾವೇ ಅದು ಎಲ್ಲಿರುತ್ತೆ ಅಲ್ಲೇ ಕೆಲಸ ಮಾಡ್ತಾ ಇದ್ದೀವಿ. ಸೊ ಎರಡು ದಾರಿ ಇದೆ, ಒಂದು ನಾವು ಅವ್ರ ರೂಟ್ಗೆ ಹೋಗೋದು, ಇಲ್ಲ ನಮ್ಮನ್ನು ಅವ್ರ ರೂಟಿಗೆ ಕರ್ಕೊಳ್ಳೋದು. ನಾಯಿನ ಈಸಿಯಾಗಿ ಕರ್ಕೋಬೋದು, ಕೋಣನ ಕರ್ಕೊಳಕ್ಕಾಗಲ್ಲ, ಹಂಗಾಗಿ ನಾವೇ ಅದ್ರ ಕಡೆಗೆ ಹೋಗ್ತಾ ಇದ್ದೀವಿ, ಈಗ ನಾವೇ ಅದನ್ನ ಹುಡ್ಕೊಂಡು ಹೋಗ್ತಾ ಇದ್ದೀವಿ. ಪ್ರಜ್ವಲ್ ಸರ್ಗೆ ಈ ಪ್ರಶ್ನೆ, ಆ್ಯಕ್ಚುಲಿ ಇವರು ಮತ್ತು ರಿಷಬ್ ಶೆಟ್ಟಿ ಅವರು ಒಂದು ಸ್ಟ್ಯಾಂಡರ್ಡ್ಸ್ನ ಸೆಟ್ ಮಾಡಿದ್ದಾರೆ. ಅಂದರೆ ಇಟ್ ಈಸ್ ನಾಟ್ ಓನ್ಲಿ ಅಬೌಟ್ ದ ಸ್ಲ್ಯಾಂಗ್ ಆರ್ ಸಮಥಿಂಗ್, ಅಂದರೆ ಆಂಗಿಕ ಅಭಿನಯ ಆಗಿರ್ಬೋದು, ಅಲ್ಲಿ ಮಾತಾಡೋ ರೀತಿ, ನಡ್ಕೊಳ್ಳೋಂಥ ರೀತಿ, ಪ್ರತಿಯೊಂದು ಕೂಡ ಮ್ಯಾಟ್ರ್ ಆಗುತ್ತೆ. ಆ್ಯಕ್ಚುಲಿ ನೀವು ಆ ಕಡೆಯವರು ಆಗಿಲ್ಲದೆ ಇರೋದ್ರಿಂದ, ಸೊ ಅದರ ಕುರಿತಾಗಿ ಎಷ್ಟೆಲ್ಲ ಪ್ರಿಪರೇಷನ್ಸ್ ಮಾಡಿದ್ದೀರಾ ನೀವು? ಬೇಕು, ಡೈಲೆಕ್ಟ್ ಆಗ್ಬೋದು, ನೀವು ಹೇಳಿದಾಗೆ ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು, ಅವ್ರು ಹಾಕೊಳ್ಳುವಂಥ ಬಟ್ಟೆ ಆಗಿರ್ಬೋದು. ಅದಲ್ಲದೆ ಪ್ರಾಣಿಗಳ ಜೊತೆ ಬೆಳೆದಿರುವಂಥ ಒಬ್ಬ ಹುಡುಗ, ಚಿಕ್ಕ ವಯಸ್ಸಿಂದ ಪ್ರಾಣಿಗಳ ಜೊತೆ ಬೆಳೆದಿರುವಂಥ ಒಬ್ಬ ಹುಡುಗ ಎಷ್ಟು ಕಂಫರ್ಟಬಲ್ ಆಗಿರ್ತಾನೆ ಪ್ರಾಣಿಗಳ ಜೊತೆ, ಇವೆಲ್ಲದಕ್ಕೂ ಪರಿಶ್ರಮ ಬೇಕು. ಇದಕ್ಕೆ ಮುಂಚೆ ಉತ್ತರ ಕರ್ನಾಟಕ ಭಾಗದ ಪಾತ್ರಗಳನ್ನ ಮಾಡಿದ್ದೀನಿ, ಚೌಕಾಲ ಆಗಲಿ ಅದಾಗಲಿ, ಅಲ್ಲೇ ಬೇರೆ ರೀತಿ ಇರುತ್ತೆ, ಅವ್ರ ಭಾಷೆ ಆಗಲಿ ಅವ್ರ ಬಾಡಿ ಲ್ಯಾಂಗ್ವೇಜ್. ಸೊ ಅಲ್ಲಿ ಮಾಡಿ ಗೆದ್ದಿದ್ದೀನಿ, ಖಂಡಿತವಾಗ್ಲೂ ಇಲ್ಲೂ ಆ ಪರಿಶ್ರಮ ಆಗ್ತೀನಿ, ಗೆಲ್ಲೋ ಸಾಧ್ಯತೆ ಇದೆ. ಸರ್, ಇನ್ನೊಂದು ಪ್ರಶ್ನೆ, ಕಂಬಳದ ಕುರಿತಾದ ಕಥೆ ಈ ಸಿನಿಮಾದಲ್ಲಿ ಇರುತ್ತೆ ಅಂತ ನಿರ್ದೇಶಕರು ಹೇಳಿದ್ರು, ಸೊ ನೀವು ಕಂಬಳದ ಕಣದಲ್ಲಿ ಕೋಣನ ಓಡಿಸ್ತೀರಾ, ನಾವು ಅದನ್ನು ಎಕ್ಸ್ಪೆಕ್ಟ್ ಮಾಡ್ಬೋದಾ ಅಂತ? ಸಾ ಆಡಿಸ್ತಾ ಆಡಿಸ್ತಾ, ಬಟ್ ಇಲ್ಲ, ನನಗೆ ಸ್ನೇಹಿತ ಆಗ್ಬಿಟ್ಟಿದ್ದಾನೆ ಈಗ ಸೋಮನಾಥ. ಒಂದು ರಿದಮ್ ಸೆಟ್ ಮಾಡ್ಕೊಂಡ್ವಿ, ಅದು ಹೇಗಾಯ್ತು ಗೊತ್ತಿಲ್ಲ, ಅವನ ಮೇಲೆ ಕೂತಾಗ ನಾಲ್ಕು ಸತಿ ತಟ್ಟಿದ್ದೆ ನಾನು, ಓ ಓ ಓ ಅಂತ. ಸೊ ನಾನು ಬಂದು ಅದನ್ನು ನಾಲ್ಕು ಸತಿ ಮಾಡಿದ್ರೆ ಅವ್ನು ಗೊತ್ತಿತ್ತು, ಇವನೇ ಬಂದಿರೋ ನನ್ನ ಫ್ರೆಂಡ್ ಪ್ರಜ್ವಲ್ ಬಂದಿದ್ದಾನೆ, ಕೂತಿದ್ದಾನೆ ನನ್ನ ಮೇಲೆ ಅಂತ. ಸೊ ಆ ರಿದಮ್ ಸೆಟ್ ಮಾಡ್ಕೊಂಡಿದ್ದೀವಿ. ಪ್ರಾಣಿಗಳ ಜೊತೆ ಏನಿಲ್ಲ, ನಾವೊಂದು ಸಂಬಂಧ ಮಾಡ್ಕೊಬೇಕು ಜೊತೆ. ಸೊ ಹಂಗಿದ್ದಾಗ ಖಂಡಿತವಾಗ್ಲೂ ಆಗುತ್ತೆ. ಟೀಸರಲ್ಲಿ ಸಾಥ್ ಕೊಟ್ಟಿದ್ದಾನೆ, ಖಂಡಿತವಾಗ್ಲೂ ಇಡೀ ಸಿನಿಮಾ ಸಾಧ್ತಾನೆ ಅನ್ನೋ ನಂಬಿಕೆ ಇದೆ. ಅವನಿಗೆ ಪೂರಿ ಬಾಳೆಹಣ್ಣು ಎಲ್ಲ ಕೊಡಬೇಕು, ಬಟ್ ನಾನು ಅವನಿಗೆ ಸದ್ಯಕ್ಕೆ ನಾನೇನು ತಿನ್ನಿಸ್ಲಿಲ್ಲ, ಒಂದು ರಿದಮ್ ಸೆಟ್ ಮಾಡ್ಕೊಂಡಿದ್ದೀವಿ ಇಬ್ರು. ನಾನು ಜಾಸ್ತಿ ಪಳಗಿಲ್ಲ ಅಂದರೂ, ತಂದೆ ಚಿಕ್ಕ ವಯಸ್ಸಿಂದಾನೇ ಹಸು ಕರುಗಳ ಜೊತೆ ಬೆಳೆದಿದ್ದಾರೆ, ಆ ರಕ್ತ ಇಲ್ಲಿದೆ. ಸೊ ಆ ಸಂಬಂಧ ಹಾಗೆ ಸೆಟ್ ಆಗೋಯ್ತು. ಇಲ್ಲ, ಇದು ನಾವು ಟೀಸರ್ ಒಟ್ಟಾರೆ ಹೇಳಕೊಟ್ಟಿದ್ದ ವಿಷಯ ಏನು ಅಂತಂದರೆ, ಒಂದು ಕತೆ ಶುರುವಾಗ್ತಿದೆ ಅಂತ. ಒಂದು ಕಡೆ ಎಲ್ಲೋ ಒಬ್ಬ ಹುಡುಗ ಹುಟ್ಟುತ್ತಾನೆ, ಒಂದು ಕಡೆ ಒಂದು ಕೋಣ ಹುಟ್ಟುತ್ತೆ, ಅವರಿಬ್ಬರು ಆಕಸ್ಮಿಕವಾಗಿ ಜೊತೆ ಆದರೆ ಒಂದು ಟ್ರಾವೆಲ್ ಶುರುವಾಗುತ್ತೆ. ಆ ಟ್ರಾವೆಲ್ಲು ಒಂದು ನಿಗೂಢವಾದ ಪ್ರಪಂಚದ ಥರ ಕಾಣಿಸುತ್ತೆ ಅಂತ ಒಟ್ಟಾರೆ ಟೀಸರಲ್ಲಿ ಹೇಳಿಕೊಟ್ಟಿರೋ ವಿಷಯ. ನಮ್ಮ ಕಥೆನೂ ಎಕ್ಸಾಕ್ಟ್ಲಿ ಅದೇ ಪಾಯಿಂಟಿಂದನೇ ಶುರುವಾಗುತ್ತೆ. ಯಾವುದೋ ಒಂದು ಊರಲ್ಲಿ ಹುಟ್ಟೋ ಒಬ್ಬ ಹುಡುಗ, ಯಾವುದೋ ಒಂದು ಊರಲ್ಲಿ ಹುಟ್ಟೋ ಒಂದು ಕೋಣ ಆಕಸ್ಮಿಕವಾಗಿ ಪರಿಚಯ ಆಗಿ ಸ್ನೇಹಿತರಾಗ್ತಾರ, ಆದರೆ ಅವ್ರ ಜರ್ನಿ ಶುರುವಾಗುತ್ತಾ. ಜರ್ನಿ ಶುರುವಾದರೆ ಎಲ್ಲಿವರೆಗೂ ಟ್ರಾವೆಲ್ ಆಗುತ್ತೆ, ಆ ಜರ್ನಿ ಯಾವ ಥರ ಟ್ರಾವೆಲ್ ಆಗುತ್ತೆ ಅಂತನ್ನೋದೇ ನಮ್ಮ ಕತೆ. ಸೊ ಹಾಗಾಗಿ ಸೋಮನಾಥನ ಕತೆ ಶುರುವಾಗೋ ಜಾಗದಲ್ಲಿ ಮಾತ್ರ ಇರುತ್ತೆ. ಅದು ಕುಲ್ಕುಂದ ಅಂತ ಒಂದು ಊರಿನ ಹೆಸರು. ಸುಬ್ರಹ್ಮಣ್ಯದ ಹತ್ರ ಒಂದು ಊರಿದೆ, ಅಲ್ಲಿ ವಿಶ್ವವಿಖ್ಯಾತ ಒಂದು ಜಾನುವಾರು ಜಾತ್ರೆ ಆಗುತ್ತೆ. ಈಗ ಫಾರ್ ವೇರಿಯಸ್ ರೀಸನ್ಸ್ ದೇ ಹ್ಯಾವ್ ಸ್ಟಾಪ್ಡ್ ಇಟ್. ಬಟ್ ತುಂಬ ವರ್ಷಗಳ ಕಾಲ ತಾರಕಾಸುರ ಅನ್ನೋ ರಾಕ್ಷಸನ್ನ ಕೊಂದು ಸುಬ್ರಹ್ಮಣ್ಯ ಆ ಜಾಗನ ಹಸುವಿನ ಸಗಣಿಯಿಂದ ತೊಳಿತಾನೆ ಅಂತನ್ನೋದು ಪುರಾಣ.
ಸೊ ಅದಾದ ಮೇಲೆ ಕುಲ್ಕುಂದದ ಜಾತ್ರೆ ಆದಮೇಲೆ ಕರಾವಳಿಯ ಕೃಷಿ ಚಟುವಟಿಕೆ ಶುರುವಾಗುತ್ತೆ ಅಂತ ಅನ್ನೋದು ಸಿಂಬಾಲಿಕಲಿ ಶುರುವಾಗುತ್ತೆ. ಸೊ ಆ ಥರದ ಒಂದು ಊರಲ್ಲಿ ಇರ್ತಾನೆ ಅವನು, ಅಂದರೆ ಇಡೀ ಕರಾವಳಿಗೆ ಅವರು ಕಂಬಳದ ಕೋಣಗಳನ್ನು ಕಳಿಸ್ತಾರೆ, ಕೊಟ್ಟು ಕಳಿಸ್ತಾರೆ, ಬೆಳೆಸ್ತಾರೆ ಅಂತನೋ ಒಂದು ಜಾಗದಿಂದ ಶುರುವಾಗುತ್ತೆ ಕತೆ. ಸೊ ಹಾಗಾಗಿ ಅದು ಕತೆ ಶುರುವಾಗೋ ಜಾಗದಲ್ಲಿ ಮಾತ್ರ ಇರುತ್ತೆ, ಜರ್ನಿ ಜೊತೆ ಕಂಟಿನ್ಯೂ ಆಗಲ್ಲ. ಜರ್ನಿ ಧನಂಜಯನ ಪಾತ್ರದ ಟ್ರಾವೆಲ್ ಶುರುವಾಗೋದ್ರ ಮುಖಾಂತರ ಜರ್ನಿ ಶುರುವಾಗುತ್ತೆ. ನಮ್ಮ ಅಭಿಮಾನಿಗಳಿಗಾಗಲಿ ಜನರಿಗಾಗಲಿ ತಲುಪಿಸುವಂಥ ಕೆಲಸದಲ್ಲಿ ತಾವು ಯಾವಾಗಲೂ ದೊಡ್ಡ ಪಾತ್ರ ವಹಿಸಿದ್ದೀರಾ. ಈ ಕೋಣ ನೀವು ತರಿಸಿರೋದು ಏನಕ್ಕೆ ಅಂದರೆ, ಈ ಚಿತ್ರತಂಡ ಅದನ್ನು ಉಪಯೋಗಿಸೋದ್ರಲ್ಲಿ ಎಷ್ಟು ಕಷ್ಟ ಇದೆ ಸುಖ ಇದೆ ಅನ್ನೋದು ತಿಳ್ಕೊಳ್ಳೋದಕ್ಕೆ ತಾವೆಲ್ಲರೂ ಒಂದು ಸಲ ಅದ್ರ ಮೇಲೆ ಕೂತ್ಕೊಂಡಾಗ ಅದರ ಅನುಭವ ಆಗ್ತದೆ. ಅದನ್ನು ನೀವು ಬರೆದಾಗ ಜನರಿಗೂ ಕೂಡ ಅದರ ಒಂದು ಅನುಭವ ನಿಮ್ಮಿಂದ ಬರಲಿ ಅನ್ನೋದು. ಈಗ ನಮ್ಮ ಸ್ನೇಹಿತರು ಯಾರ್ಯಾರು ಪ್ರಶ್ನೆ ಕೇಳಿದರೆ ಅವರೆಲ್ಲರೂ ಅದ್ರ ಮೇಲೆ ಕೂರಿಸ್ತಾ ಇದ್ದೀವಿ. ಆಮೇಲೆ ಇನ್ನೊಂದು ಮುಖ್ಯವಾಗಿ ನಾನೊಂದಷ್ಟು ಜನಕ್ಕೆ ಥ್ಯಾಂಕ್ಸ್ ಹೇಳಬೇಕಿದೆ. ನನ್ನ ಇಡೀ ತಂಡ ಹಗಲು ರಾತ್ರಿ ಅಂತಂದೆ ನನ್ನ ಜೊತೆಗಿದೆ. ನನ್ನ ಡೈರೆಕ್ಷನ್ ಟೀಮ್ ರವಿ, ಅಪ್ಪು, ಗಗನ್, ಸಚಿನ್ ಎಲ್ಲ ಹುಡುಗರು. ಆಮೇಲೆ ನನ್ನ ನಿರ್ಮಾಣ ತಂಡ ಸಿದ್ದೇಶ್ವರ್ ಇರ್ಬೋದು, ದೇವು ಇರ್ಬೋದು, ಪುಟ್ಟಪ್ಪ ಅವರಿರ್ಬೋದು, ತುಂಬ ಜನ. ಒಂದು ಸಿನಿಮಾ ಅಂತಂದರೆ ಸ್ಪೆಷಲಿ ಒಂದು ಒಂದು ಅದರಲ್ಲೂ ಈ ಥರದ ಒಂದು ಎಕ್ಸ್ಟ್ರಾಡಿನರಿ ಹಾರ್ಡ್ ವರ್ಕ್ ಪ್ರಿಪ್ರೇಷನ್ ಕೇಳುವ ಒಂದು ಆನಿಮಲ್ ಜೊತೆಗಿನ ಸಿನಿಮಾ ಆಗಿರೋದ್ರಿಂದ ಸಿಕ್ಕಾಬಟ್ಟೆ ಟೈಮ್ ತಗೋತಾ ಇದೆ. ಸಿಕ್ಕಾಬಟ್ಟೆ ಅವರು ಅವ್ರ ಎಫರ್ಟ್ ಹಾಕಿ ಕೆಲಸ ಮಾಡ್ತಾ ಇದ್ದಾರೆ. ಅವರೆಲ್ರಿಗೂ ನನ್ನ ಆತ್ಮೀಯ ಗೆಳೆಯ ಎಡಗೈ ಸಿನಿಮಾ ಎಡಗೈ ಅಪಘಾತಕ್ಕೆ ಕಾರಣ ಸಿನಿಮಾ ನಿರ್ದೇಶಕ ಸಮರ್ಥ ಕಡ್ಕೊಳ್, ಅವರು ವಿ ಜಾಯಿಂಟ್ಲಿ ಪ್ರೊಡ್ಯೂಸ್ ಎಡಗೈ ಅಪಘಾತಕ್ಕೆ ಕಾರಣ, ಅವರು ಕೂಡ ಈ ಜರ್ನಿಲಿ ನಮ್ಮ ಜೊತೆಗಿದ್ದಾರೆ. ಸರ್, ಫಾರ್ ಆಲ್ ದೇರ್ ಹಾರ್ಡ್ ವರ್ಕ್ ಎಫರ್ಟ್, ಅವರೆಲ್ಲರ ಶ್ರಮಕ್ಕೆ ನಾನು ಥ್ಯಾಂಕ್ಸ್ ಹೇಳಲೇಬೇಕಿದೆ. ನನ್ನ ಸ್ನೇಹಿತರು ದುಬೈಯಿಂದ ಬಂದಿದ್ದಾರೆ, ಶಿಥಿಲ್ ಇರ್ಬೋದು, ವಿನೋದ್ ಇರ್ಬೋದು, ಪ್ರಸನ್ನ ಇದ್ದಾರೆ, ಕಿಶೋರ್ ಇದ್ದಾರೆ, ತುಂಬ ಜನ ಈ ಸಿನಿಮಾಗೆ ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ. ಅವರೆಲ್ಲರ ಎಫರ್ಟ್ ಡೇ ಬೈ ಡೇ ಅವ್ರು ಏನು ಎಫರ್ಟ್ ಹಾಕ್ತಾ ಇದ್ದಾರೆ ಆ ಫೈನಲ್ ಎಫರ್ಟ್ ನಮ್ಗೆ ಒಳ್ಳೆ ಸಿನಿಮಾ ಆಗೋದಕ್ಕೆ ಒಂದು ರೀಸನ್ ಆಗ್ತಿದೆ. ಸೊ ಅವರೆಲ್ರಿಗೂ ಥ್ಯಾಂಕ್ಸ್ ಹೇಳಬೇಕು. ನನ್ನ ಇಡೀ ತಂಡ ಅಪ್ಪಿತಪ್ಪಿ ಬಾಯಿ ತಪ್ಪಿನಿಂದ ಯಾರ್ದಾದ್ರೂ ಹೆಸರು ಬಿಟ್ಟು ಹೋಗಿದ್ರೆ ಕ್ಷಮೆ ಇರಲಿ. ನನ್ನ ಇಡೀ ತಂಡಕ್ಕೆ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಪ್ರೆಸ್ ಮೀಟ್ ಮಾಡಿದಾಗ ಇದು ಇನ್ನೊಂದಷ್ಟು ಕ್ಯೂರಿಯಸ್ ಕ್ವಶನ್ಗಳು ಕೇಳೋ ಥರ ಕಂಟೆಂಟ್ ಜೊತೆಗೆ ಬರ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಜೊತೆಗೆ ನನ್ನ ಪಿ ಆರ್ ತಂಡ ಪಿಂಕ್ ಟಿಕೆಟ್ಸ್ ನನ್ನ ಜೊತೆಗಿದ್ದಾರೆ ಫ್ರಮ್ ಮೈ ಜರ್ನಿ, ತುಂಬ ವರ್ಷದ ಸ್ನೇಹಿತರು ಕೂಡ. ಅವರು ಇಡೀ ಅವ್ರದ್ದೊಂದು ಹೊಸ ವೆಂಚರ್, ಹೊಸ ಸ್ಟಾರ್ಟ್ಅಪ್ ಮಾಡಿದ್ದಾರೆ ಪಿಂಕ್ ಟಿಕೆಟ್ಸ್ ಅಂತ. ಅವ್ರ ಎಫರ್ಟಿಂದನೇ ನೀವು ಇಷ್ಟು ಜನ ಇಲ್ಲಿ ಸೇರಿದ್ದೀರಾ ಅಂತ ಅನ್ಕೋತೀನಿ. ಅವ್ರಿಗೂ ಥ್ಯಾಂಕ್ ಯು ಸೋ ಮಚ್. ಸಮೀರ ಜೊತೆಗಿದ್ದಾರೆ, ಅವ್ರಿಗೂ ಥ್ಯಾಂಕ್ ಯು ಸೋ ಮಚ್. ನನ್ನ ಮದುವೆ ಆಗೋ ಹುಡುಗಿ ಮೀನಲ್, ಅವಳು ಜೊತೆಗೆ ಬಂದಿದ್ದಾಳೆ, ಶೀಸ್ ಪ್ರಿಪೇರಿಂಗ್ ಫಾರ್ ಅವರ್ ಯು ಪಿ ಎಸ್ ಸಿ. ಅವ್ರು ಸಿನಿಮಾಗೋವರೆಗೂ ಸಂಬಂಧ ಇಲ್ಲ, ಬಟ್ ಅವ್ರ ಜೊತೆಗಿದ್ದಾರೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಎವ್ರಿ ಒನ್. ರಾಗಿಣಿ ಅವ್ರು ಬಂದಿದ್ದಾರೆ, ಪ್ರಣಾಮ್ ಬಂದಿದ್ದಾರೆ, ನಿಮ್ಮೆಲ್ಲ ಸಪೋರ್ಟ್ಗೆ, ನಿಮ್ಮೆಲ್ಲ ಎಫರ್ಟ್ಗೆ ಥ್ಯಾಂಕ್ ಯು ಸೋ ಮಚ್. ಮತ್ತೆ ಈ ಟೀಸರ್ಗಿಂತ ಇನ್ನೊಂದೇನೋ ಇದೆ ಅನ್ನೋದ್ರ ಜೊತೆ ಕಂಟೆಂಟ್ ಜೊತೆ ವಾಪಸ್ ಬರ್ತೀವಿ. ಸಿನಿಮಾದಲ್ಲೂ ನೋಡ್ತೀರಾ, ಅದಕ್ಕಿಂತ ಚೆನ್ನಾಗಿರೋ ಒಂದು